ನನ್ನ ಪ್ರಶ್ನೆ ಇರೋದು ದುಃಖದ ಬಗ್ಗೆ ನಮ್ಮ ಫಿಲಾಸಫಿಯೆಲ್ಲ ಹೇಳುತ್ತೆ ನಾವು ಸಮಚಿತ್ರರಾಗಿರಬೇಕು ಸಂತೋಷ ಮತ್ತು ದುಃಖನ ನಿರ್ಲಿಪ್ತತೆಯಿಂದ ನೋಡಬೇಕು ಅಂತ ಆದರೆ ತಾಳಲಾರ್ದಷ್ಟು ದುಃಖನ ಅನುಭವಿಸ್ತಿರೋವಾಗ ಏನು ಮಾಡೋದು ನಮಗೆ ಬಹಳ ಹತ್ತಿರದವ್ರನ್ನ ಕಳ್ಕೊಂಡ್ರೆ ಆ ದುಃಖನ ಸಂಭಾಳಿಸೋದು ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಜನರು ಕಳ್ಕೊಂಡಿರೋದನ್ನ ಕಡೆಗಣಿಸ್ತಿದ್ದೀನಿ ಅಂತಲ್ಲ ಆದರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ದುಃಖ ಯಾವಾಗಲೂ ನಾವು ಏನನ್ನೋ ಕಳ್ಕೊಳ್ಳೋದ್ರ ಬಗ್ಗೆ ಆಗಿರತ್ತೆ ಅದು ಯಾರದೋ ಸಾವಿನ ಬಗ್ಗೆ ಆಗಿರಲ್ಲ ಜನರು ಆಸ್ತಿ ಸ್ಥಾನಮಾನ ಅಥವಾ ಕೆಲಸನ ಕಳ್ಕೊಂಡ್ರು ದುಃಖ ಪಡ್ಬೋದು ಹಾಗಾಗಿ ಮೂಲಭೂತವಾಗಿ ಇದು ಒಬ್ಬ ವ್ಯಕ್ತಿ ಏನನ್ನೋ ಕಳ್ಕೊಂಡಿದ್ರ ಬಗ್ಗೆ ಆಗಿರತ್ತೆ ಜನರ ವಿಷಯಕ್ಕೆ ಬಂದಾಗ ನಾವು ಅವರನ್ನು ಕಳ್ಕೊಂಡ್ರೆ ಸಾವಿಂದ ಈ ನಷ್ಟ ಯಾಕೆ ಮುಖ್ಯ ಆಗತ್ತೆ ಅಂದರೆ ಆ ಜಾಗನ ಬೇರೆಯವ್ರು ತುಂಬಕ್ಕೆ ಆಗಲ್ಲ ನಾವು ಆಸ್ತಿ ಮತ್ತೆ ಕಳಿಸ್ಬೋದು ಸ್ಥಾನಮಾನ ತುಂಬೋದು ಹಣ ಸಂಪತ್ತನ್ನು ಮತ್ತೆ ಸಂಪಾದಿಸ್ಬೋದು ಆದರೆ ಯಾರನ್ನಾದರೂ ಕಳ್ಕೊಂಡ್ರೆ ಹಾಗೆ ಮಾಡೋದಕ್ಕಾಗಲ್ಲ ಅದರಿಂದ ದುಃಖ ತುಂಬ ಆಳವಾಗಿರುತ್ತೆ ಇದರಲ್ಲಿ ನಮಗೆ ಇದು ಯಾಕೆ ಆಗ್ತಿದೆ ಅಂದರೆ ನಾವು ನಮ್ಮ ವ್ಯಕ್ತಿತ್ವನ ಒಂದು ಕೊಲಾಜ್ ಥರ ಕಟ್ಕೊಂಡಿದ್ದೀವಿ ನಾವು ಯಾರು ಅನ್ನೋದು ನಮ್ಮ ಹತ್ರ ಇರೋ ಆಸ್ತಿ ನಮ್ಮ ಸ್ಥಾನಮಾನ ನಮ್ಮ ಸಂಬಂಧಗಳು ಮತ್ತು ನಮ್ಮ ಜೀವನದಲ್ಲಿರೋ ವ್ಯಕ್ತಿಗಳನ್ನು ಅವಲಂಬಿಸಿರುತ್ತೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಬಿದ್ದು ಹೋದರೆ ಅದೊಂದು ಶೂನ್ಯತೆ ಉಂಟು ಮಾಡುತ್ತೆ ವ್ಯಕ್ತಿತ್ವದಲ್ಲಿ ನಮಗೆ ದುಃಖ ಆಗೋದು ಅದರಿಂದ ಹಾಗಾಗಿ ನಮ್ಮ ಸಂಬಂಧಗಳು ನಮ್ಮ ಪರಿಪೂರ್ಣತೆಯನ್ನು ಆಧರಿಸಿರಬೇಕೇ ಹೊರತು ಅವು ನಮ್ಮನ್ನು ಪೂರ್ಣ ಮಾಡೋ ಸಾಧನಗಳಾಗದೇ ಇರೋದು ಬಹಳ ಮುಖ್ಯ ನಿಮ್ಮನ್ನು ಪರಿಪೂರ್ಣ ಮಾಡ್ಕೊಳ್ಳೋಕ್ಕೆ ಒಂದು ಸಂಬಂಧ ಅವಲಂಬಿಸಿದ್ರೆ ಅದನ್ನ ಕಳ್ಕೊಂಡಾಗ ನೀವು ಖಾಲಿ ಆಗ್ತೀರ ನೀವು ಸಂಬಂಧ ಬೆಳೆಸೋದು ಪರಿಪೂರ್ಣತೆ ಹಂಚ್ಕೊಳ್ಳೋಕ್ಕಾದರೆ ಅಲ್ಲಿ ಯಾವುದೇ ದುಃಖ ಇರಲ್ಲ ನಾವು ತುಂಬ ಹತ್ತಿರವಾಗಿರೋರನ್ನ ಕಳ್ಕೊಂಡಾಗ ಇದೆಲ್ಲ ಕೆಲಸ ಮಾಡದೇ ಇರ್ಬೋದು ಒಬ್ರ ನಷ್ಟನ ನಗಣ್ಯ ಮಾಡ್ತಿರೋ ಹಾಗೆ ಕಾಣ್ಬೋದು ಅದಕ್ಕೆ ಇದನ್ನು ಜೀವನ ಪರ್ಯಂತ ಬೆಳೆಸ್ಕೋತಾ ಬರಬೇಕು ನಾವ್ಯಾರು ಅನ್ನೋದನ್ನ ನಮ್ಮ ಜೀವನದಲ್ಲಿ ಏನಿದೆ ಅನ್ನೋದು ನಿರ್ಧರಿಸಬಾರ್ದು ಯಾರು ಅನ್ನೋದು ನಿರ್ಧರಿಸ್ಬೇಕು ನಮ್ಮ ಜೀವನದಲ್ಲಿ ಏನಿರಬೇಕು ಅಂತ ಇದು ಎಲ್ಲ ಮನುಷ್ಯರಲ್ಲೂ ಆಗಬೇಕು ಆಧ್ಯಾತ್ಮಿಕತೆ ಅಂದರೆ ಇದೇನೆ